ಮಂಜುನಾಥ್ ಅವರು ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಂದ ನಿಂತು ಸೋತರು ಹದಿನೆಂಟರ ಚುನಾವಣೆಯಲ್ಲಿ ಜೆ ಡಿ ಎಸ್ ಇಂದ ನಿಂತು ಭಾರಿ ಅಂತರದಲ್ಲಿ ಗೆದ್ದರು ಬಾಲಕೃಷ್ಣ ಅವರ ಬಾಯಿ ಅಂದರೆ ಆಡೋ ಮಾತುಗಳು ಅವೆಲ್ಲವೂ ಕೂಡ ಅವ್ರ ಬಿರುಸು ಲೆಕ್ಕಾಚಾರ ತೊಡೆ ಅಂತ ಸವಾಲು ಹಾಕುವಂಥ ಕಲ್ಚರು ಈ ಸಾಫ್ಟ್ ಕಲ್ಚರ್ ಮಂಜುನಾಥ್ ಅವ್ರಿಗೆ ಅನುಕೂಲ ಆಗ್ಬಿಡ್ತು ಬಟ್ ಈ ಸರಿ ಹಂಗೆಲ್ಲ ಬದಲಾಗ್ಬಿಟ್ಟೈತೆ ಟಫ್ ಫೈಟ್ ಬಂದ್ಬಿಡುತ್ತೆ ಮಾಗಡಿ ಹಂಗಿಲ್ಲ ಅಂತಾರೆ ಹೌದಾ ನೋಡಿ ಸರ್ ಎಲ್ಲೂ ಕೂಡ ಪಾಳ್ಯಗಾರಿಕೆ ಸಂಸ್ಕೃತಿ ಜಾಸ್ತಿನಿಂದ ಉಳಿಯೋದಿಲ್ಲ ಜನ ನೋಡ್ತಾ ಇರ್ತಾರೆ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿರ್ತಕ್ಕಂಥ ಜನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾರೆ ಯಾರು ಒಳ್ಳೆಯವರು ಯಾರು ಕೆಲಸ ಮಾಡ್ತಾ ಇದ್ದಾರೆ ಯಾರು ಸುಮ್ಮನೆ ಕಾಲರಣ ಮಾಡ್ತಾ ಇದ್ದಾರೆ ಈ ಹಿಂದೆ ಕಾಲಹರಣ ಮಾಡಿದ್ರು ಯಾಕೆ ಮಾಡೋಕ್ಕಾಗಿರಲಿಲ್ಲ ಇಷ್ಟು ಬದಲಾವಣೆನ ಯಾಕೆ ಸಾಧ್ಯ ಆಗಿರಲಿಲ್ಲ ಇವತ್ತು ಸರ್ಕಾರ ಇಲ್ಲ ಅಂದ್ರೂ ಕೂಡ ಈ ಒಬ್ಬ ಯುವಕ ಏನು ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾ ಇದ್ದಾನೆ ಅನ್ನೋದನ್ನು ಸೂಕ್ಷ್ಮವಾಗಿ ಜನ ಗಮನಿಸ್ತಾರೆ ಸೊ ಎಲ್ಲವೂ ಕೂಡ ಜನದ ಕೈಲಿರುತ್ತಲ್ಲ ಸರ್